ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಕಲ್ಲಾದು ಕಷ್ಟಗಳ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸಬಹುದು. ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುವುದ ನಗುವುದ ವಿಷಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವವರ ನಿಮಗೆ ನೀನು ಬೇಡಿಕೊಳ್ಳುವ ಮಂಕುತಿಮ್ಮ. ನಮಸ್ಕಾರ ಸ್ನೇಹಿತರೆ, ನಾನು ಪ್ರಸನ್ನ ಕಾವೇರಪ್ಪ, ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ. ನಾನು ಇತ್ತೀಚೆಗಷ್ಟೇ ಪತ್ರಿಕೆಯಲ್ಲಿ ಒಂದು ವಿಚಾರ ಓದಿದೆ. ನಾನು ಟೆನ್ನಿಸ್ ಆಟಗಾರ್ತಿಯೊಬ್ಬರು, ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಗಳನ್ನ ಗೆದ್ದಿರೋಂಥ ಒಬ್ಬರು, ಅವರಿಗೆ 52-53 ವಯಸ್ಸಿಗೆ ಕ್ಯಾನ್ಸರ್ ಬರ್ತದೆ. ಕ್ಯಾನ್ಸರ್ ಬಂದರೆ ಅವರು ತುಂಬ ಡಿಪ್ರೆಷನ್ಗೆ ಹೋಗಿ, ದೇವ್ರನ್ನ ನನಗೆ ಯಾಕೆ ಈ ಕಷ್ಟ ಕೊಟ್ಟೆ, ನನ್ನನ್ನೇ ಯಾಕೆ ಈ ಕಷ್ಟಕ್ಕೆ ಆಯ್ಕೆ ಮಾಡಿಕೊಂಡೆ ಅಂತ ಶಪಿಸ್ತಾರೆ. ಫಸ್ಟು ಶಪಿಸಿ ಅವ್ರಿಗೆ ಸ್ವಲ್ಪ ಹೊತ್ತಾದಮೇಲೆ, ಸ್ವಲ್ಪ ದಿವಸ ಆದಮೇಲೆ ಅವ್ರಿಗೆ ಅನುಭವಕ್ಕೆ ಬರುತ್ತೆ, ಅವ್ರಿಗೆ ಒಂದು ಅರಿವಾಗುತ್ತೆ. ಅರಿವು ಏನಪ್ಪ ಅಂದರೆ, ಇಷ್ಟೆಲ್ಲ ನಾನು ಸಾಧನೆ ಮಾಡಿದೆ, ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ, ಇಷ್ಟೆಲ್ಲ ನಾನು ಪ್ರಶಸ್ತಿಗಳು ಗೆದ್ದಾಗ, ಆಗ ನಾನು ದೇವರಿಗೆ ಯಾಕೆ ಕೇಳಲಿಲ್ಲ, ನನಗೆ ಯಾಕೆ ಅಂತ ಈಗ ಹೆಂಗೆ ಕೇಳ್ತಾ ಇದ್ದೀನಿ, ಸ್ವಲ್ಪ ಕಷ್ಟ ಕೊಟ್ಟ ತಕ್ಷಣ ಯಾಕೆ ಈಗ ಕೇಳ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಅರಿವಾಗ್ತದೆ. ಅವರು ಅರಿವಾಗಿ ಆಮೇಲೆ ಅವರು ಯೋಚನೆ ಮಾಡ್ತಾರೆ, ಹೌದು ಸತ್ಯ ಅಲ್ವಾ, ನನಗೆ ಒಳ್ಳೇದು ಕೊಟ್ಟಾಗ ದೇವರು ನನ್ನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಅಂದ್ಕೊಳ್ತೀರಾ, ಕಷ್ಟ ಕೊಟ್ಟಾಗ ಮಾತ್ರ ಯಾಕೆ ನಾನು ನನ್ನನ್ನೇ ಆಯ್ಕೆ ಮಾಡಿಕೊಂಡೆ ಅಂತ ನಾನು ದೇವ್ರನ್ನ ಶಪಿಸ್ತಾ ಇದ್ದೀನಿ ಅಂತ ಅವ್ರು ಅರಿವಾಗಿ ತಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡು, ಈ ಕಷ್ಟನೂ ನಾನು ಜಯಿಸ್ತೀನಿ ಅನ್ನೋ ಒಂದು ನಿರ್ಧಾರ ಮಾಡಿಕೊಂಡು ಅವರು ಆ ಕಷ್ಟದಿಂದ ಹೊರಬರು ಪ್ರಯತ್ನ ಪಡ್ತಾರೆ, ಅದರ ಕಡೆ ಅವ್ರ ಮನಸ್ಸು ತುಡಿಯೋಕ್ಕೆ ಶುರು ಆಗುತ್ತೆ. ಈ ವಿಚಾರನ, ದೇವರು ನಮಗೆ ಯಾಕೆ ಈ ಕಷ್ಟಗಳನ್ನ ಕೊಡ್ತಾನೆ, ನಮಗೆ ಯಾಕೆ ಅಂತ ಈ ಕಗ್ಗದ ನಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿ ಅವರು ಒಂದು ಕಗ್ಗದಲ್ಲಿ ಹೀಗೆ ಹೇಳ್ತಾರೆ, ಆವ ಬೇಳೆಯಾದ ಆವ ನೀರಿನಲ್ಲಿ ಬೇಯುವುದು, ಆವ ಜೀವದ ಪಾಕ ವಾವ ಅನುಭವದಿನೋ, ಆ ವಿವರವನ್ನು ಕಾಣದ ಆಕ್ಷೇಪಣೆಯದೇನು, ದೈವ ಗುಟ್ಟದು ತಿಳಿಯೇ ಮಂಕುತಿಮ್ಮ. ಅಂದರೆ ಬೇಳೆ ರೈತ ಬೆಳೀತಾನೆ, ಬೆಳೆದಿದ್ದ ಬೇಳೆ ಎಲ್ಲ ಯಾವ ನೀರಲ್ಲಿ ಬೇಯ್ತದೆ ಅನ್ನೋದು ರೈತನಿಗೂ ಗೊತ್ತಿಲ್ಲ, ಆ ಬೆಳೆಗೂ ಸಹ ಗೊತ್ತಿಲ್ಲ. ಆ ಬೆಳೆ ಯಾವುದೋ ನೀರಲ್ಲಿ, ಯಾರ್ದೋ ಎಲ್ಲೋ ಬೆಳೆದ ರೈತನ ಬೇಳೆ ನನ್ನ ಮನೆಯಲ್ಲೋ ನಿಮ್ಮ ಮನೆಯಲ್ಲೋ ಬಂದು ಆ ನೀರಲ್ಲಿ ಬೇಯ್ತದೆ, ಯಾವ ಬೇಳೆ ಯಾವ ನೀರಲ್ಲಿ ಬೇಯ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆವ ಜೀವದ ಪಾಕ ವಾವ ಅನುಭವದೇನೋ, ಅಂದರೆ ಇವರು ನೋಡಿ, ಟೆನ್ನಿಸ್ ಆಟಗಾರ್ತಿಗೆ ಏನು ಕಷ್ಟ ಬಂತು, ಕ್ಯಾನ್ಸರ್ ಬಂತು, ಆ ಪರಿಪಾಕ ಆಗೋಕ್ಕೆ, ಆ ಜೀವ ಪರಿಪಾಕ ಆಗೋದಕ್ಕೆ ಯಾವ ತಾಪ ಕೊಡ್ತಾನೋ ಭಗವಂತ ನಮಗೆ ಗೊತ್ತಿಲ್ಲ. ಆ ವಿವರವನ್ನು ಕಾಣದ ಆಕ್ಷೇಪಣೆಯದೇನು, ಆ ವಿವರನ ತಿಳ್ಕೊಳ್ಳದೆ ನಾವು ನೋಡದೆ ಮಾಡದೆ ಅದರ ಬಗ್ಗೆ ಆಕ್ಷೇಪಣೆ ನಾವ್ಯಾಕೆ ಮಾಡಬೇಕು ಅನ್ನೋದು ಡಿ ವಿ ಜಿ ಅವ್ರ ಮಾತು. ಆ ವಿವರವನ್ನು ಕಾಣದ ಆಕ್ಷೇಪಣೆಯದೇನು, ದೈವ ಗುಟ್ಟದು ತಿಳಿಯ ಮಂಕುತಿಮ್ಮ. ಅದು ದೈವದ ಗುಟ್ಟು, ಅದರ ಆಕ್ಷೇಪಣೆ ನಾವು ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಏನು ಕಷ್ಟ ಬರುತ್ತೋ ಅದನ್ನು ದಾಟು ಹೋಗೋ ಶಕ್ತಿ ಕೊಡು ದೇವರೇ ಅಂತ ಕೇಳಬೇಕೇ ಹೊರತು, ಅವನನ್ನು ಆಕ್ಷೇಪಣೆ ಮಾಡಿಕೊಂಡು ನನಗ್ಯಾಕೆ ಕೊಟ್ಟೆ, ನನಗ್ಯಾಕೆ ಈ ಕಷ್ಟ ಕೊಟ್ಟೆ ಅನ್ನೋದನ್ನು ನಾವು ಹೇಳಬೇಕಿಲ್ಲ ಅನ್ನೋದು ಈ ಮಂಕುತಿಮ್ಮನ ಕಗ್ಗದ ಅರ್ಥ. ಸೊ ನಮಗೆ ಕಷ್ಟಗಳು ಬಂದಾಗ ಆ ಕಷ್ಟಗಳು ಯಾಕೆ ಕೊಟ್ಟೆ ಅಂತ ದೇವ್ರನ್ನ ಪ್ರಶ್ನೆ ಮಾಡಿದೆ, ಅದನ್ನು ಆಕ್ಷೇಪಣೆ ಮಾಡಿದೆ, ಆ ಕಷ್ಟದಿಂದ ಪಾರಾಗೋ ಶಕ್ತಿ ಕೊಡುವಂಥ ದೇವರಲ್ಲಿ ಕೇಳಿಕೊಂಡು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮುನ್ನಡಿಬೇಕು ಅನ್ನೋದು ಈ ಕಗ್ಗದ ಅರ್ಥ. ಈ ಕಗ್ಗದಿಂದ ನಿಮಗೆ ಏನಾದರೂ ಬೇರೆ ಅರ್ಥ ಹೊಳೆದ್ರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ನಮಸ್ಕಾರ.